ನೋಡಿ, ನನ್ ತಾಳಿ ಕಿತ್ತೋಯ್ತು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಮಾವ, ಅಪಶಕುನ ಅನ್ಸ್ತಿದೆ. ಅವ್ರಿಗೆ ಏನಾಗಿದೆಯೋ ಅಂತ ಭಯ ಆಗ್ತಿದೆ ಮಾವ. ಪ್ಲೀಸ್ ಹೇಳಿ ಮಾವ. ಅವನಿಗೇನು ಆಗಿಲ್ಲಮ್ಮ. ನನ್ನ ಚಿಂತೆ ಎಲ್ಲ ನಿನ್ನ ಬಗ್ಗೆನೆ ಮಾವ. ನೀವು ನನ್ನ ಮಾವನೇ ಆಗಿರ್ಬೋದು, ಆದ್ರೆ ತಂದೆ ಪ್ರೀತಿ ತೋರಿಸೋದ್ರಲ್ಲಿ ನೀವು ನನಗೆ ಕಡಿಮೆ ಮಾಡಿಲ್ಲ. ನನ್ಗೇನು ಆಗಲ್ಲ ಮಾವ, ಆ ನಂಬಿಕೆ ನನಗಿದೆ. ನಿಮ್ಮ ತಾತ ಎಷ್ಟು ಚೆನ್ನಾಗಿ ನಿನ್ನನ್ನು ನೋಡ್ಕೊಂಡಿದ್ದಾರೋ ಅಷ್ಟೇ ಅಕ್ಕರೆಯಿಂದ ನಾನು ನಿನ್ನ ನೋಡ್ಕೋತೀನಿ. ನಿನಗೆ ತಂದೆ ತಾಯಿ ಇಲ್ಲ ಅನ್ನೋ ಕೊರತೆ ನೆನ್ಪಿಗೆ ಬರಲ್ಲ. ಆದ್ರೆ ಅವ್ರು ಚೆನ್ನಾಗಿರ್ಬೇಕು ಮಾವ, ಅವ್ರು ಚೆನ್ನಾಗಿರ್ಬೇಕು. ಮಾವ, ನಾನು ಈ ಕರಿಮಣಿ ಎಲ್ಲ ತಂದು ಬಿಡ್ತೀನಿ, ನೀವು ಹೋಗಿ. ಭಾಗ್ಯ, ಆಗ್ಲೇ ನಿನ್ಗೆ ಪ್ರಜ್ಞೆ ಬಂದಿರ್ಲಿಲ್ಲ ಅಂತ ಡಾಕ್ಟರ್ ಹೇಳಿದ್ರು, ಅದಕ್ಕೆ ಮಿತ್ರನ್ ನೋಡೋಣ ಅಂತ ಬಂದ್ವಿ. ಪರವಾಗಿಲ್ಲ ಅತ್ತೆ. ನನಗ್ ಥ್ಯಾಂಕ್ಸ್ ಹೇಳ್ತಿದ್ದೀರಲ್ಲ, ನಾನವ್ರಿಗೆ ಹೆಂಡ್ತಿ. ನನ್ ಪ್ರಾಣ ಹೋಗ್ತಿದ್ರು ತಡ್ಕೋತೀನಿ ಅತ್ತೆ. ಅವ್ರಿಗೇನಾದ್ರೂ ಆದ್ರೆ ನಾನ್ ಸಹಿಸೋದಿಲ್ಲ ಅತ್ತೆ. ಭಾಗ್ಯ
ಏನ್ರಿ ಈಗ ನೀವು ಆರಾಮಾಗಿದ್ದೀರ ತಾನೆ? ನಿಮ್ಗೇನು ಆಗಿಲ್ಲ ಅಲ್ವಾ? ಏನಾಗಿಲ್ಲ, ಏನು ಎಲ್ಲೋ ನೋಡಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಅಷ್ಟು ಯೋಚನೆ ಬೇಡ, ನಾನು ನಿಮ್ಮ ನಿಶ್ಚಿತಾರ್ಥಕ್ಕೆ ಬಂದಿದ್ದೆ. ಅವತ್ ನೀನು ಎಡುಕೊಂಡು ಬೀಳ್ತಿರುವಾಗ ಹಿಡ್ಕೊಂಡಿದ್ ನಾನೇ ಅಲ್ವಾ? ಮಿತ್ರ ನಾನು, ಫ್ರೆಂಡ್ಸ್. ಓ, ನೀವಾ? ಹೌದು, ನಾನು ಮಿತ್ರ, ಫ್ರೆಂಡು. ಅವನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕೇವಲ ಫ್ರೆಂಡ್ ಮಾತ್ರ ಅಲ್ಲ, ಅವಳು ನಮಗೆ ಫ್ಯಾಮಿಲಿ ಫ್ರೆಂಡ್. ಜೊತೆಗೆ ಬಿಸ್ನೆಸ್ ವಿಷಯದಲ್ಲಿ ಕೂಡ ಇವ್ರ ಕಂಪನಿ ಜೊತೆ ನಮ್ಮ ಕಂಪನಿ ಟೈಅಪ್ ಆಗಿದೆ. ಆ ಬಿಸ್ನೆಸ್ ವ್ಯವಹಾರ ಎಲ್ಲ ಇವಳೇ ನೋಡ್ಕೊಳ್ತಾಳೆ. ಓಹೋ, ಏನಾಯ್ತು? ಎಲ್ಲರೂ ಒಂಥರ ಇದ್ದೀರಾ? ಏನೂ ಇಲ್ಲ ಭಾಗ್ಯ, ನಿಮ್ಮಿಬ್ರಿಗೂ ಇಂಥ ಪರಿಸ್ಥಿತಿ ಬಂತಲ್ಲ, ಅದಕ್ಕೆ ಹೀಗಿದ್ದೀವಿ. ನಾನೀಗಲೇ ಬರ್ತೀನಿ. ಏನಾಗಿದ್ಯೋ ಅಂತ ಭಯ ಆಗ್ತಿದೆ ಮಾವ. ಏನ್ರಿ, ಏನಾಯ್ತು ರೀ, ಯಾಕೆ ಹೀಗಿದ್ದೀರಾ? ಅರವಿಂದ, ಭಾಗ್ಯ ವಸ್ತು ಅಲ್ಲ, ಅಥವಾ ಆಟ ಆಡೋ ಬೊಂಬೆನೂ ಅಲ್ಲ. ಮನುಷ್ಯಳು ಮನಸ್ಸಿರೋಂಥ ಮನುಷ್ಯಳು. ಅವಳ ಮುಂದೆ ನಟಿಸೋದು, ಇಷ್ಟು ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಿರೋದು ಕರೆಕ್ಟ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಕರಿಮಣಿದಾರ ಕಿತ್ತೋಗಿದ್ದಕ್ಕೆ ತನ್ನ ಜೀವಾನೇ ಹೋದಂಗೆ ವಿಲವಿಲ ಅಂತ ಒದ್ದಾಡ್ಬಿಟ್ಲು. ನಾಳೆ ದಿನ ಮನೀಷಾ ಬಗ್ಗೆ ಗೊತ್ತಾಯ್ತು ಅಂದ್ರೆ ಖಂಡಿತ ಅವಳು ಸಹಿಸ್ಕೊಳ್ಳಲ್ಲ.
ನೋಡ್ರಿ, ಮಿತ್ರನ ಜೀವನದಲ್ಲಿ ಮನೀಷಾ, ಮನೀಷನ್ ಜೀವನದಲ್ಲಿ ಮಿತ್ರ ಯಾವಾಗಲೂ ಬಂದಿದ್ದಾರೆ, ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಆ ವಿಷಯ ನಮ್ಮೆಲ್ಲರಿಗೂ ಗೊತ್ತಿರೋದೇ ಅಲ್ವಾ? ಅವತ್ತು ಸ್ವಾಮಿಗಳು ಏನ್ ಹೇಳಿದ್ರು, ಭಾಗ್ಯ ಇಷ್ಟಪಟ್ಟು ಮನಸ್ಫೂರ್ತಿಯಾಗಿ ಮದುವೆ ಮಾಡ್ಕೊಂಡ್ರೇನೆ ದೋಷ ನಿವಾರಣೆ ಆಗತ್ತೆ ಅಂತ ಹೇಳಿದ್ದು. ಅದಕ್ಕೆ ಅಲ್ವಾ ಭಾಗ್ಯ ಹಂಗೆ ಸತ್ಯ ಹೇಳ್ದೆ ನಾವ್ ಈ ಮದ್ವೆ ಮಾಡಿದ್ದು? ಆ ಮದ್ವೆ ನಡೆದಿದ್ದಕ್ಕೆ ಅಲ್ವಾ ಮಿತ್ರ ಇವತ್ತು ಜೀವಂತವಾಗಿರೋದು? ಇದನ್ನ ಸ್ವಾರ್ಥ ಅಂತ ಅನ್ಕೋಬೇಡಿರಿ, ನಮ್ಮ ಮಗನ್ ಪ್ರಾಣಕ್ಕೋಸ್ಕರ ಮಾಡಿದೀವಿ ಅನ್ಕೊಳ್ಳಿ. ನೀನ್ ಹೇಳಿದ್ದೇನೋ ಸರಿನೇ, ಆದ್ರೆ ಭಾಗ್ಯನ ಜೀವನ ಕೂಡ ಇಂಪಾರ್ಟೆಂಟೇ ಅಲ್ವಾ ಅರವಿಂದ? ನಾಳೆ ದಿನ ನಿಜ ಗೊತ್ತಾದ್ಮೇಲೆ ಅವಳು ಏನಾಗೋಗ್ತಾಳೋ ಅಂತ ಭಯ ಆಗ್ತಿದೆ. ನೋಡಿ, ಭಾಗ್ಯನ ಬಗ್ಗೆ ನೀವು ಇಷ್ಟೊಂದೆಲ್ಲ ಚಿಂತೆ ಮಾಡಬೇಕಾಗಿಲ್ಲ. ನಾಳೆ ಮಿತ್ರನಿಂದ ದೂರ ಆದರೂ ಯಾವುದೇ ಕಷ್ಟ ಬರ್ತಿರೋ ಹಾಗೆ ನಾನು ನೋಡ್ಕೋತೀನಿ. ಅಷ್ಟಕ್ಕೂ ಒಂದು ರೀತಿಲಿ ಭಾಗ್ಯಂಗೆ ನಾವು ಒಳ್ಳೇದೇ ಮಾಡಿದ್ದೀವಿ, ಅವಳ ಜೀವನನ ನಾವು ನಿಲ್ಲಿಸಿದ್ದೀವಿ. ನಾವು ಭಾಗ್ಯಂಗೆ ಮದುವೆ ಪ್ರಪೋಸಲ್ ಕೊಡದೆ ಹೋಗಿದ್ರೆ ಅವಳ ಮದುವೆ ಜಗದೀಶ್ ಜೊತೆ ಆಗ್ತಾ ಇತ್ತು, ಆಗ ಅವಳ ಜೀವನನೇ ಪೂರ್ತಿ ಹಾಳಾಗ್ತಾ ಇತ್ತು. ಆದ್ರೆ ಹಾಗಾಗದೆ ನಾವು ಅವಳನ್ನು ಕಾಪಾಡಿದ್ವಿ ಅಂತಾಗೋದಿಲ್ವಾ? ನಾಳೆ ಕೂಡ ಅವಳ ಜೀವನಕ್ಕೆ ಯಾವುದೇ ರೀತಿ ಕಷ್ಟ ಬರದೆ, ಯಾವುದೇ ರೀತಿ ನೋವಾಗದಿರೋ ಹಾಗೆ ನಾವು ನೋಡ್ಕೊಳ್ಬಹುದು. ಇನ್ನು ನೀವು ಆ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ನಾವು ಮನೆಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಅದಲ್ಲ ಅರವಿಂದ, ಪ್ಲೀಸ್ ರೀ, ಈ ವಿಷಯದ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ಸಂಜನಾ, ಇಲ್ಲಿ ಕೊಡಿ. ಹೇಳು ಸಂಜನಾ. ದೊಡ್ಡಮ್ಮ, ಇಲ್ಲಿ ಮೃತ್ಯುಂಜಯ ಹೋಮ ಕಂಪ್ಲೀಟ್ ಆಗಿದೆ, ಅಲ್ಲಿ ಅಣ್ಣಂಗ್ ಹೇಗಿದೆ? ಚೆನ್ನಾಗಿದ್ದಾನಮ್ಮ. ಒಂದ್ ನಿಮಿಷ, ಸ್ವಾಮೀಜಿ ಮಾತಾಡ್ತಾರಂತೆ. ಅರವಿಂದ. ಸ್ವಾಮಿಗಳೇ, ಆ ದೇವ್ರ ದಯದಿಂದ ಗಂಡ ಅಂತರ ತಪ್ಪದು, ಭಾಗ್ಯನೇ ಕಾಪಾಡಿ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದಾಳೆ, ಇವಾಗ ಚೆನ್ನಾಗಿದ್ದಾನೆ. ಒಳ್ಳೇದಾಗ್ಲಮ್ಮ, ಮೃತ್ಯುಂಜಯ ಹೋಮ ಕೂಡ ಪೂರ್ಣವಾಗಿರೋದ್ರಿಂದ ದೇವರ ಅನುಗ್ರಹ ಸಹ ಇರುತ್ತೆ. ಇನ್ನೇನ್ ಸದ್ಯದಲ್ಲೇ ಶ್ರೀರಾಮನವಮಿ ಕೂಡ ಬರುತ್ತಲ್ಲ, ಆ ಹಬ್ಬನೂ ಮಾಡ್ಬಿಡಿ, ನಿಮಗೆಲ್ಲ ಒಳ್ಳೇದೇ ಆಗುತ್ತೆ. ಆಗ್ಲಿ ಸ್ವಾಮಿಗಳೇ. ಸರಿನಮ್ಮ. ಏನಾಯ್ತು ಹನ್ಸಿಕ? ಚಿಕ್ಕಮ್ಮ, ಅಣ್ಣ ಮನೀಷ ಜೊತೆ ಇದ್ರೆ ಓಕೆ, ಆದ್ರೆ ಭಾಗ್ಯನ್ ಜೊತೆ ಇರೋದು ನಂಗೆ ಇಷ್ಟ ಇಲ್ಲ. ಸ್ವಲ್ಪ ದಿನ ಹೀಗೆ ಹನ್ಸಿಕ. ಕೂಲ್, ಮಿತ್ರ, ಆರ್ ಯು ಓಕೆ? ನೋ ಡ್ಯಾಡ್, ನಿಮ್ಗೆ ನನಗಿಂತ ಭಾಗ್ಯನೇ ಮುಖ್ಯ ಅಲ್ವಾ? ನನ್ನ ನೋಡ್ಕೊಳ್ಳೋ ಬದಲು ಭಾಗ್ಯ ನೋಡಕ್ ಹೋಗಿದ್ರಿ? ಇಲ್ಲ ಮಿತ್ರ, ನನಗೆ ಎರಡು ಕಣ್ಣುಗಳು ಹೇಗೋ ನೀವಿಬ್ರು ಸಹ ಹಾಗೆ. ನನಗೊಬ್ರು ಹೆಚ್ಚಲ್ಲ, ಇನ್ನೊಬ್ರು ಕಡಿಮೆನೂ ಅಲ್ಲ, ಇಬ್ರು ಸಮಾನ್ರೆ. ಯಾವಾಗ್ಲೂ ನೀವಿಬ್ರು ಹೀಗೆ ಒಂದಾಗಿರ್ಬೇಕು. ನೀವಿಬ್ರು ಸೇರಿ ನನಗೊಂದು ಪ್ರಾಮಿಸ್ ಮಾಡಬೇಕು. ಇನ್ ಮುಂದೆ ನೀವಿಬ್ರು ಎಲ್ಲಿಗೆ ಹೋದ್ರೂ ಒಟ್ಟಿಗೇನೆ ಇರಬೇಕು. ಆಗ ಎಂಥದೇ ಅಪಾಯ ಬಂದರೂ ಸಹ ಒಬ್ರನ್ನೊಬ್ರು ಕಾಪಾಡ್ಕೋಬಹುದು. ಹಾ, ನೀವಿಬ್ರು ನನಗೆ
ನಾನ್ ಯಾವತ್ತು ಇವ್ರ ಕೈ ಬಿಡಲ್ಲ, ಇವ್ರನ್ನೂ ಬಿಡಲ್ಲ. ನೀವ್ ಆಸೆ ಪಟ್ಟ ಹಾಗೆ ನಾವಿಬ್ರು ಯಾವತ್ತಿಗೂ ಜೊತೆಗಿರ್ತೀವಿ. ಅದೇನಮ್ಮ, ನಾನು ಬಯಸೋದೂ ಜೀವನ ಪೂರ್ತಿ ನೀವಿಬ್ರು ಒಟ್ಟಿಗೆನೆ ಇರಬೇಕು. ಸರಿ, ಡಾಕ್ಟರ್ ಹತ್ರ ಮಾತಾಡ್ತೀನಿ, ಆದಷ್ಟು ಬೇಗ ಡಿಸ್ಚಾರ್ಜ್ ಆಗಿ ಹೋಗೋಣ. ಇನ್ನೆರಡು ದಿನದಲ್ಲಿ ನಿಮ್ಮಮ್ಮಂಗೆ ಇಷ್ಟವಾದ ಶ್ರೀರಾಮನವಮಿ ಹಬ್ಬ ಬರ್ತಿದೆ, ಎಲ್ಲರೂ ಸೇರಿ ಆಚರಿಸೋಣ. ಓ, ಹಾಗಾದ್ರೆ ಇನ್ನೆರಡು ದಿವಸದಲ್ಲಿ ಎಲ್ಲರೂ ಹಬ್ಬದ ಸೆಲೆಬ್ರೇಷನ್ಸ್ ಅಲ್ಲಿ ಇರ್ತೀರಲ್ವಾ? ಅಯ್ಯೋ, ನೀವು ಫ್ಯಾಮಿಲಿ ಫ್ರೆಂಡ್ ಅಂದ್ರಲ್ವಾ, ನೀವು ಕೂಡ ಬಂದ್ರೆ ಚೆನ್ನಾಗಿರುತ್ತಲ್ವಾ? ನೀನಾಗ ನೀನೇ ನನ್ನ ಕರೀಲಿ ಅಂತ ನಾನು ಆ ಮಾತು ಹೇಳಿದೆ ಭಾಗ್ಯ. ಅದು ಏನ್ರಿ, ನೀವು ಕೂಡ ಅವ್ರನ್ನ ಕರೀರಿ. ನೀನು ಕೂಡ ಬರಬೇಕು ಮನೀಷಾ. ಏನ್ ಮಿತ್ರ, ಆರ್ಡರ್ ಮಾಡ್ತಿದ್ಯಾ ಅಥವಾ ನಂಗೆ ರಿಕ್ವೆಸ್ಟ್ ಮಾಡ್ತಿದ್ಯಾ? ಇದು ರಿಕ್ವೆಸ್ಟ್ ಅಲ್ಲ, ಆರ್ಡರ್. ಯಾಕಂದ್ರೆ ನೀನು ನನ್ನ ಪ್ರಾಣ. ಅದು ನೀನು ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ವಾ, ತಪ್ಪದೆ ಬರಬೇಕು. ನೀನ್ ಕರೆದ್ಮೇಲೆ ನಾನು ಹೇಗ್ ಬರ್ದೇ ಇರ್ತೀನಿ? ಖಂಡಿತವಾಗ್ಲೂ ಬರ್ತೀನಿ. ವಿವೇಕ್, ನಾವು ಡಾಕ್ಟರ್ನ ಭೇಟಿ ಆದ್ಮೇಲೆ ಟಿಕೆಟ್ಸ್ ಬುಕ್ ಮಾಡು, ನಾವು ಹೊರಡೋಣ. ಸರಿ ದೊಡ್ಡಪ್ಪ. ನೋಡ್ ಬೇಬಿ, ಯಾವಾಗ್ಲೂ ಹಳೆದ್ನೇ ಯೋಚನೆ ಮಾಡಬಾರ್ದು, ಆಗಾಗ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡು. ಅಂದ್ರೆ? ಅಂದ್ರೆ ಮದ್ವೆ ಆಗಿರೋ ಮಿತ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಆ ಮನೇಲಿ ಮದ್ವೆಗೆ ರೆಡಿ ಇರೋ ವಿವೇಕ್ ಬಗ್ಗೆ ಯೋಚನೆ ಮಾಡು ಅಂತ. ಅಮ್ಮ, ನಿನಗ್ ಬುದ್ಧಿ ಇದೆಯಾ? ನಾನ್ ಇಷ್ಟಪಟ್ಟಿದ್ ಮಿತ್ರನ ಬಿಟ್ಟು ವಿವೇಕ್ ಬಗ್ಗೆ ಯೋಚನೆ ಮಾಡು ಅಂತಿದ್ಯಾ? ಬುದ್ಧಿ ಇಲ್ದೇ ಇರೋದು ನಿನಗೆ, ಅದಕ್ಕೆ ಇನ್ನು ಮದ್ವೆ ಆಗಿರೋ ಮಿತ್ರನ್ ಬಗ್ಗೆ ಯೋಚನೆ ಮಾಡ್ತಿದ್ಯ. ಅಲ್ಲಿ ಭಾಗ್ಯ ಮಿತ್ರ ಹನಿಮೂನ್ ಕೂಡ ಹೋಗ್ಬಂದ್ರು, ನಿನಗ್ಯಾಕೆ ಬೇಕು ಬೇರೆಯವ್ರ ಎಂಜ್ಲು?